ಹಾಗಾದ್ರೆ ನಿಮ್ಮ ಚಾಕಲೇಟ್ ನಲ್ಲಿ ಮಾದಕ ವಸ್ತುನ ಬಳಸಿಲ್ವಾ? ಇಲ್ಲ. ಯುವರ್ ಆನರ್, ಇಲ್ಲ ಅನ್ನೋ ಪದ ಅವರು ಅಪರಾಧಿ ಅಲ್ಲ ಅಂತ ನಿರೂಪಿಸುತ್ತೆ ಅಂತ ಮೇಡಂ ತಿಳ್ಕೊಂಡಿದ್ದಾರೆ. ಆದ್ರೆ ಅದು ಖಂಡಿತ ತಪ್ಪು ಅಂತ ಈ ಕೋರ್ಟ್ ಇಂದ ಹೊರಗೋದ ಮೇಲೆ ಗೊತ್ತಾಗುತ್ತೆ. ದಟ್ಸ್ ಆಲ್ ಯುವರ್ ಆನರ್. ಮಿಸ್ಟರ್ ದೇವರಾಜ್, ಇವರನ್ನ ಕ್ರಾಸ್ ಎಕ್ಸಾಮಿನ್ ಮಾಡೋದಕ್ಕೆ ಇಷ್ಟಪಡ್ತೀರಾ? ಎಸ್ ಯುವರ್ ಆನರ್. ಇದಕ್ಕೂ ಮುಂಚೆ ನಿಮ್ ಚಾಕ್ಲೇಟ್ ಫ್ಯಾಕ್ಟರಿ ಮೇಲೆ ಯಾವ್ದಾದ್ರು ಕಂಪ್ಲೇಂಟ್ ಬಂದಿದೆಯಾ? ಇಲ್ಲ. ನಿಮ್ಮ ಕಂಪನಿ ಚಾಕ್ಲೇಟ್ ತಿಂದ ಮೇಲೆ ಆರೋಗ್ಯ ಸರಿಯಿಲ್ಲ ಅಂತ ಆಗ್ಲಿ, ಅವರ ನಡವಳಿಕೆನಲ್ಲಿ ಏನಾದರೂ ಬದಲಾವಣೆ ಕಂಡು ಬಂದಿದ್ರು ಬಗ್ಗೆ ಸುದ್ದಿ ಹಬ್ಬಿತ್ತಾ? ಇಲ್ಲ. ಪ್ರಮಾಣ ಪತ್ರ ಏನಾದರೂ ತಗೊಂಡಿದ್ದೀರಾ? ನಮ್ಮ ಫ್ಯಾಕ್ಟರಿನ ಆರಂಭಿಸಿದ ಒಂದೇ ತಿಂಗಳಲ್ಲಿ ನಮ್ಮ ಚಾಕ್ಲೇಟ್ ಇಂದ ದೇಹಕ್ಕೆ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ ಅಂತ ಸರ್ಕಾರದವರೇ ಸರ್ಟಿಫಿಕೇಟ್ ನ ಕೊಟ್ಟಿದ್ದಾರೆ. ಆ ಸರ್ಟಿಫಿಕೇಟ್ ನ ಈಗ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಯುವರ್ ಆನರ್. ಇದನ್ನು ಕೊಡಿ. ಈ ಸರ್ಟಿಫಿಕೇಟ್ ನ ನೋಡಿದ್ರಲ್ಲ ಯುವರ್ ಆನರ್, ಹಾಗಿದ್ರೆ ಈ ಕೇಸ್ಗೆ ಅರ್ಥ ಏನು ಅಂತ ಹೇಳಿ. ಒಣಗಿದ ಮರನೇ ಕಲ್ಲೇಟನ್ನ ತಿನ್ನೋದು. ನಾನು ಬೆಳೆದಿದ್ದನ್ನ ಸಹಿಸಿಕೊಳ್ಳಕಾಗದೆ ಪ್ರಜೆಗಳ ಮುಂದೆ ನನ್ನ ಕೆಟ್ಟ ಹೆಸರು ಬರಬೇಕು ಅನ್ನೋ ಉದ್ದೇಶದಿಂದ ಹಾಕಿರುವಂತ ಸುಳ್ಳು ಕೇಸ್ ಇದು. ದಟ್ಸ್ ಆಲ್ ಯುವರ್ ಆನರ್. ಲಕ್ಷ್ಮಿ, ಏನಾಯ್ತು ನಿನಗೆ? ಪ್ರಜ್ಞೆ ತಪ್ಪಿದ್ದೆ ಅಂತ ಹೇಳಿದ್ರು. ನಿನಗೇನಾಗ್ಲಿಲ್ಲ ತಾನೇ? ಅದು ರವಿ, ನಾನೇ ಸುಳ್ಳು ಹೇಳಿದ್ದು. ನೀವು ಬರ್ಲಿ ಅಂತ ನಾನು ಸುಳ್ಳು ಹೇಳಿದೆ. ಸಾರಿ. ನಮಸ್ಕಾರ. ನೀವು ಬರ್ಲಿಲ್ಲ ಅಂತ ಕಾಯ್ತಾ ಇದ್ವಿ. ಸಾರಿ ದಾದಾ, ಒಂದ್ ಅರ್ಜೆಂಟ್ ಕೆಲಸ ಇತ್ತು, ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು. ಪರವಾಗಿಲ್ಲ, ಮುಹೂರ್ತದ ಟೈಮ್ ಬಂದ್ಬಿಟ್ರಲ್ಲ, ಬಹಳ ಸಂತೋಷ. ಐನೋರೆ, ಮದುಮಗ ಬಂದ, ಪೂಜೆ ಶುರು ಮಾಡಿ. ಆರಂಭಿಸ್ತೇನೆ. ಹೆಂಗಾದ್ರೂ ಮುಗಿಸ್ಕೊಡಿ. ನನ್ ಹೋಗಿ ಅವ್ರು ಬಂದ್ರ ಅಂತ ನೋಡ್ಕೊಂಡ್ ಬರ್ತೀನಿ. ಸರಿ, ಬೇಗ ಬಂದ್ಬಿಡು. ಹಾ ಅಕ್ಕ, ಬೇಗ ಬರ್ತೀನಿ. ಒಟ್ನಲ್ಲಿ ಮುಗಿಸ್ತೀರಾ ತಾನೇ? ಅದ್ರಲ್ಲೇನ್ ಸಂದೇಹ. ಸುಲಗ್ನ ಸಾವಧಾನ, ಸುಮಹರ್ತ ಸಾವಧಾನ, ಲಕ್ಷ್ಮೀ ನಾರಾಯಣ ಧ್ಯಾನ ಸಾವಧಾನ. ದುರ್ಗಾ ಪರಮೇಶ್ವರಿಯೋ ನವ ದಂಪತಿಗಳಿಗೆ ಆಯುರ್ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ. ಅಕ್ಯೂಸ್ ನಂಬರ್ ಟೂ, ರಾಜು ರಾಜು ರಾಜು. ಈ ಕೇಸ್ ವಿಷಯವಾಗಿ ಮೊದಮೊದಲು ಮಿನಿಸ್ಟರ್ನ ಕಮಿಷನರ್ ಆಫೀಸ್ ಕರ್ಕೊಂಡು ಹೋಗುವಾಗ ನೀವ್ ಅಲ್ಲಿಲ್ಲ. ಎಲ್ ತಲೆ ಮರ್ಸ್ಕೊಂಡಿದ್ರಿ ಸರ್? ನಾನೆಲ್ಲೂ ತಲೆ ಮರ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಫ್ಯಾಕ್ಟರಿ ಡೆವಲಪ್ಮೆಂಟ್ ಗಾಗಿ ಕೆಲವು ದೇಶಗಳಿಗೆ ಹೋಗಿದ್ದೆ. ಕೆಲವು ದೇಶಗಳಿಗೆ ಹೋಗಿ ಹೊರದೇಶದವ್ರ ಜೊತೆ ಸೇರ್ಕೊಂಡು ಚಾಕ್ಲೇಟ್ ಅಲ್ಲಿ ಮಾದಕ ವಸ್ತುನ ಸೇರ್ಸೋ ಪ್ಲಾನ್ ಮಾಡಿದೀರಾ? ಲಾಯರ್ ಸರ್, ನೀವು ಹೇಳದನ್ನ ಹೇಳ್ಬೇಡಿ. ಹಾಗೆ ಯಾವ ಫಾರ್ಮುಲನ ನಾವು ರೆಡಿ ಮಾಡ್ಲಿಲ್ಲ. ಮಾದಕ ವಸ್ತು ಸೇರ್ಸಿಲ್ಲ ಅಂತ ಹೇಳ್ತೀರಾ, ಆದ್ರೆ ನಿಮ್ಮ ಕಂಪನಿ ಚಾಕ್ಲೇಟ್ ತಿಂದ ಕೂಡ್ಲೇ ದೇಹ ಬುದ್ಧಿ ಚುರುಕಾಗಿದೆ, ಒಂಥರ ಮತ್ತು ಬರೋ ತರ ಅಂತಾರಲ್ಲ. ಈ ಚಾಕ್ಲೇಟ್ ನ ತಿಂದು ಉತ್ಸಾಹ ಬರಬೇಕು ಅನ್ನೋದಕ್ಕೋಸ್ಕರ ನಾವು ಕೆಲವು ಮುಖ್ಯ ವಸ್ತುಗಳನ್ನ ಸೇರಿಸ್ತೀವಿ. ಆದರೆ ಖಂಡಿತ ಅದು ಮಾದಕ ವಸ್ತು ಅಲ್ಲ. ದಟ್ಸ್ ಆಲ್ ಯುವರ್ ಆನರ್. ಮಿಸ್ಟರ್ ದೇವರಾಜ್. ಎಸ್ ಯುವರ್ ಆನರ್. ಮಿಸ್ಟರ್ ರಾಜು, ಮಾರ್ಕೆಟ್ ಅಲ್ಲಿ ನಿಮ್ಮ ಚಾಕ್ಲೇಟ್ ಸೇಲ್ಸ್ ಹೇಗಿದೆ? ನಮ್ ಚಾಕ್ಲೇಟ್ ಸರ್ ನಂಬರ್ ಒನ್. ಆದ್ರೆ ಲಾಸ್ಟ್ ಕ್ವಾರ್ಟರ್ ಇಯರ್ ನಲ್ಲಿ ನಿಮ್ಮ ಕಂಪನಿ ಪ್ರಾಫಿಟ್ ನೋಡಿದ್ರೆ ಅಷ್ಟೊಂದು ಹೇಳ್ಕೊಳ್ಳೋ ಆಗಿಲ್ವಲ್ಲ. ನಾವು ಲಾಭಕ್ಕೋಸ್ಕರ ಇದನ್ನ ಮಾಡ್ಲಿಲ್ಲ. ನಮ್ ಚಾಕ್ಲೇಟ್ಸ್ ಬೇರೆ ಚಾಕ್ಲೇಟ್ಸ್ ಗಿಂತ ರೇಟ್ ಕಡಿಮೆ, ಅದಕ್ಕೆ ಪ್ರಾಫಿಟ್ ಕಡಿಮೆ. ಹಾಗಿದ್ರೆ
ಇದನ್ನ ನೀವು ವ್ಯಾಪಾರ ದೃಷ್ಟಿಯಿಂದ ಮಾಡಲಿಲ್ಲ, ಸೇವಾ ದೃಷ್ಟಿಯಿಂದ ಮಾಡ್ತಾ ಇದ್ದೀರಾ, ಅದೇ ತಾನೇ ಅರ್ಥ? ಖಂಡಿತ ಸರ್. ಥ್ಯಾಂಕ್ ಯು ಮಿಸ್ಟರ್ ರಾಜು, ನೀವು ಹೊರಡಿ. ಯುವರ್ ಆನರ್, ಇದು ಇವರ ಕಂಪನಿಯ ಆಡಿಟಿಂಗ್ ಫೈಲ್. ಇದನ್ನು ನೋಡಿದ್ರೆ ಇವರ ಟರ್ನ್ ಓವರ್, ಪ್ರಾಫಿಟ್, ಇನ್ಕಮ್ ಎಲ್ಲ ನಿಮಗೆ ಗೊತ್ತಾಗುತ್ತೆ. ಲಾಭಕ್ಕೋಸ್ಕರ ವ್ಯವಹಾರ ಮಾಡೋಂಥವರು ಅದರಲ್ಲಿ ಗೋಲ್ಮಾಲ್ ಮಾಡ್ತಾರೆ. ಆದರೆ ಸೇವೆ ಅಂತ ಮಾಡೋರು ಇಂಥ ಒಂದು ಕೆಲಸನ ಕನಸಿನಲ್ಲೂ ಕೂಡ ನೆನೆಸ್ಕೊಳ್ಳೋದಿಲ್ಲ. ಅದನ್ನು ನಿರೂಪಿಸೋದಕ್ಕೋಸ್ಕರನೇ ನಾನು ಮಿಸ್ಟರ್ ರಾಜು ಹತ್ರ ಅದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನ ಕೇಳಿದೆ. ಅದರ ಜೊತೆಗೆ ಈ ಫೈಲ್ನು ಕೂಡ ನಿಮಗೆ ಸಬ್ಮಿಟ್ ಮಾಡ್ತೀನಿ. ಮಿಸ್ಟರ್ ಪಬ್ಲಿಕ್ ಪ್ರಾಸಿಕ್ಯೂಟರ್, ನೀವೀಗ ಯಾರನ್ನ ವಿಚಾರಿಸ್ತೀರಾ? ಈ ವಾದದಲ್ಲಿ ಮೂರನೇ ಅಪರಾಧಿ ಅಂತ ಆರೋಪ ಹೊತ್ತಿರೋ ಮಿಸ್ಟರ್ ದೇವರಾಜ್ ಅವರನ್ನ ವಿಚಾರಣೆ ಮಾಡಕ್ಕೆ ತಮ್ಮ ಅನುಮತಿ ಕೋರ್ತಿದ್ದೀನಿ ಯುವರ್ ಆನರ್. ಓಕೆ, ಯು ಕ್ಯಾನ್ ಪ್ರೊಸೀಡ್. ಮಿಸ್ಟರ್ ದೇವರಾಜ್ ಕಟ್ಕಟೆಗೆ ಬನ್ನಿ. ನಾನು ಹೇಳೋದೆಲ್ಲ ಸತ್ಯ, ಸತ್ಯ ಅಲ್ಲದೆ ಬೇರೇನು ಹೇಳೋದಿಲ್ಲ. ಮಿಸ್ಟರ್ ದೇವರಾಜ್, ಈ ಚಾಕ್ಲೇಟ್ ಕಂಪನಿಗೆ ನೀವ್ ಯಾವತ್ತಿಂದ ಪಾರ್ಟ್ನರ್ ಆದ್ರಿ? ಮೂರು ತಿಂಗಳಾಯ್ತು. ಏನ್ ಸರ್, ಫ್ಯಾಕ್ಟರಿ ಶುರು ಮಾಡಿ ಒಂದು ವರ್ಷ ಎರಡು ತಿಂಗಳು 16 ದಿನ ಆಯ್ತು ಅಂತ ಮಿನಿಸ್ಟರ್ ಶಕುಂತಲಾ ದೇವಿ ಹೇಳಿದ್ರು. ಆದ್ರೆ ನೀವು ಪಾರ್ಟ್ನರ್ ಆಗಿ 3 ತಿಂಗಳಾಯ್ತು ಅಂತ ಹೇಳ್ತಿದ್ದೀರಾ, ಇದಕ್ಕೇನ್ ಕಾರಣ? ನಾನು ಮಿನಿಸ್ಟರ್ ಕಂಪನಿಯ ಲೀಗಲ್ ಅಡ್ವೈಸರ್ ಕೂಡ. ಅವರಿಗೆ ಲೀಗಲ್ ಆಗಿ ನಾನು ಸುಮಾರು ವಿಷಯದಲ್ಲಿ ಅವ್ರಿಗೆ ಸಪೋರ್ಟ್ ಆಗಿದ್ದೆ. ಅದಕ್ಕೋಸ್ಕರ ಮಿನಿಸ್ಟರ್ ನನಗೆ ಏನೋ ಒಂದು ಒಳ್ಳೇದು ಮಾಡಬೇಕು ಅಂತ ಆಸೆ ಪಟ್ರು. ಅದಕ್ಕೋಸ್ಕರನೇ ಅವ್ರ ಫ್ಯಾಕ್ಟರಿನಲ್ಲಿ ನನಗೆ ಪಾರ್ಟ್ನರ್ಶಿಪ್ ಕೊಟ್ರು. ಅವರು ನಿಮಗೆ ಒಳ್ಳೇದು ಮಾಡಬೇಕು ಅಂತ ನಿಮ್ಮನ್ನ ಪಾರ್ಟ್ನರ್ ಮಾಡಿಕೊಂಡ್ರು ಅಂತ ನೀವು ಹೇಳ್ತಿದ್ದೀರಾ. ಆದ್ರೆ ಈ ಕೇಸ್ ಅಲ್ಲಿ ನಿಮ್ಮನ್ನ ಸಿಕ್ಕಾಕಿಸ್ಬೇಕು, ನಿಮ್ ಮೂಲಕ ಅವರು ಇದರಿಂದ ತಪ್ಪಿಸ್ಕೋಬೇಕು ಅಂತ ಪ್ಲಾನ್ ಮಾಡಿನೇ ನಿಮ್ಮನ್ನ ಪಾರ್ಟ್ನರ್ ಮಾಡಿದ್ದಾರೆ ಅಂತ ನಾನು ಹೇಳ್ತೀನಿ. ಆ ರೀತಿಯಾದ ಕೀಳು ಬುದ್ಧಿ ಮಿನಿಸ್ಟರ್ ಶಕುಂತಲಾ ದೇವಿಗೆ ಯಾವತ್ತೂ ಬಂದಿಲ್ಲ. ಯುವರ್ ಆನರ್, ಮಿಸ್ಟರ್ ದೇವರಾಜ್ ಮಾತ್ರ ಅಲ್ಲದೆ ಈ ಕೋರ್ಟ್ಗೆ ಕೆಲವು ನಿಜಾಂಶ ತಿಳಿಸಬೇಕು ಅನ್ನೋದು ನನ್ನ ಆಸೆ. ನಾನು ಮಿಸ್ಸಸ್ ಮಹಾಲಕ್ಷ್ಮಿ ಅವರನ್ನ ವಿಚಾರಿಸಕ್ ಅನುಮತಿ ಕೊಡಬೇಕು ಅಂತ ಕೇಳ್ತೀನಿ. ಓಕೆ, ಪರ್ಮಿಷನ್ ಗ್ರಾಂಟೆಡ್. ಥ್ಯಾಂಕ್ ಯು ಯುವರ್ ಆನರ್. ಅದಕ್ಕೆ ಮಹಾಲಕ್ಷ್ಮಿ, ಮಹಾಲಕ್ಷ್ಮಿ, ಮಹಾಲಕ್ಷ್ಮಿ. ನಾನು ಹೇಳೋದನ್ನ ಹೇಳಿ, ನಾನು ಹೇಳೋದೆಲ್ಲ ಸತ್ಯ. ನಾನು ಹೇಳೋದೆಲ್ಲ ಸತ್ಯವನ್ನಲ್ಲದೆ ಬೇರೇನು ಹೇಳೋದಿಲ್ಲ. ಸತ್ಯವನ್ನಲ್ಲದೆ ಬೇರೇನು ಹೇಳೋದಿಲ್ಲ. ಮೇಡಮ್, ಈ ಕಂಪ್ಲೇಂಟ್ ಕೊಟ್ಟಿದ್ದು ನೀವೇ ತಾನೆ? ಹೌದು. ಹಾಗಾದ್ರೆ ಎದುರುಗಡೆ ನಿಂತಿರೋ ನಿಮ್ ಗಂಡ ಅಲ್ವಾ? ಹೌದು. ನಿಮ್ಮ ಗಂಡನ ಸೇರಿಸಿನೂ ಕಂಪ್ಲೇಂಟ್ ಕೊಟ್ರ? ನಾನು ಶಕುಂತಲಾ ದೇವಿ ಮೇಲೆ ಮಾತ್ರ ಕಂಪ್ಲೇಂಟ್ ಕೊಟ್ಟಿದ್ದು. ಮಿನಿಸ್ಟರ್ ಫ್ಯಾಕ್ಟರಿಲಿ ಅವರು ಒಬ್ರು ಪಾರ್ಟ್ನರ್ ಅಂತ ನನಗೆ ಗೊತ್ತಿರಲಿಲ್ಲ ಸರ್. ಅದು ಯಾವಾಗ ನಿಮಗೆ ಗೊತ್ತಾಯ್ತು? ಶಕುಂತಲಾ ದೇವಿನ ವಿಚಾರಣೆಗೆ ಕರ್ಕೊಂಡು ಹೋಗುವಾಗ ನಾನು ಅವ್ರ ಮನೇಲೇ ಇದ್ದೆ. ಆಗ್ಲೇ ನನ್ನ ಗಂಡನೂ ಅವ್ರ ಫ್ಯಾಕ್ಟ್ರಿಲಿ ಪಾರ್ಟ್ನರ್ ಆಗಿದ್ದಾರೆ ಅನ್ನೋ ನಿಜ ಗೊತ್ತಾಯ್ತು.
ಈ ವಿಷಯನ ಶಕುಂತಲಾ ದೇವಿಯರೇ ನನ್ನ ಹತ್ರ ಹೇಳಿದ್ದು. ನಿಮ್ ಯಜಮಾನ್ರು ಈ ಕೇಸಲ್ಲಿ ಸಂಬಂಧಪಟ್ಟಿದ್ದಾರೆ ಅಂತ ಗೊತ್ತಾಗಿ ಕೇಸ್ನ ವಾಪಸ್ ತಗೊಳ್ಳೋ ಪ್ರಯತ್ನ ಮಾಡಿದ್ರ? ಮಾಡ್ಲಿಲ್ಲ. ಯಾಕೆ ಮಾಡ್ಲಿಲ್ಲ? ನನ್ನ ಗಂಡ ತಪ್ಪು ಮಾಡಿರಲ್ಲ ಅನ್ನೋ ನಂಬಿಕೆ ನನಗಿತ್ತು. ಓಹೋ, ಇದೇನು ಪತಿನೇ ಪ್ರತ್ಯಕ್ಷ ದೈವ ಅನ್ನೋ ಹಾಗೆ ಮೂಢ ನಂಬಿಕೆನಾ, ಇಲ್ಲ ಬೇರೆ ಏನಾದರೂ ಸಾಕ್ಷಿ ಇದೆಯಾ? ಸಾಕ್ಷಿ ಇದೆ. ಏನ್ ಸಾಕ್ಷಿ? ನನ್ನ ಗಂಡ ಹೇಳಿದ ಹಾಗೆ ಅವರು 3 ತಿಂಗಳ ಹಿಂದಷ್ಟೇ ಈ ಕಂಪನಿಗೆ ಪಾರ್ಟ್ನರ್ ಆಗಿರೋದು. ಆದ್ರೆ ನಾನ್ ಟೆಸ್ಟ್ಗೆ ಅಂತ ಕಳ್ಸಿರೋ ಚಾಕ್ಲೇಟ್ಸ್ 6 ತಿಂಗಳ ಹಿಂದೆ ತಯಾರಿಸಿದ್ದು. ಆ ರಿಪೋರ್ಟ್ ಬರಲಿ, ನನ್ನ ಗಂಡ ನಿರಪರಾಧಿ ಅಂತ ಗೊತ್ತಾಗುತ್ತೆ. ಹಾಗಾದ್ರೆ ಮಿನಿಸ್ಟರ್ ಅವರ ಕಂಪನಿ ಚಾಕ್ಲೇಟ್ ಅಲ್ಲಿ ಮಾದಕ ವಸ್ತು ಇದೆ ಅನ್ನೋ ರಿಪೋರ್ಟ್ ಬರುತ್ತೆ ಅಂತ ನಂಬ್ತೀರಾ? ಖಂಡಿತ ನಂಬ್ತೀನಿ. ಏನಕ್ಕ ಓವರ್ ನಂಬಿಕೆಲಿದ್ದಾರೆ? ದಟ್ಸ್ ಆಲ್ ಯುವರ್ ಆನರ್. ಮಿಸ್ಟರ್ ದೇವರಾಜ್, ನೀವು ಮಿಸಸ್ ಮಹಾಲಕ್ಷ್ಮಿ ಅವರ ಹತ್ರ ಏನಾದ್ರು ಕೇಳಬೇಕು ಅನ್ಕೊಂಡಿದ್ದೀರಾ? ಎಸ್, ಪ್ರೊಸೀಡ್. ನಿಮ್ ಹೆಸರೇನು? ನನ್ನ ಹೆಸರು ನಿಮಗೆ ಗೊತ್ತಿಲ್ವಾ? ಇದು ಪ್ಲೇ ಗ್ರೌಂಡ್ ಅಲ್ಲ, ಕೋರ್ಟ್. ಕೇಳಿದ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರ ಕೊಡಿ. ಮಹಾಲಕ್ಷ್ಮಿ. ನಿಮ್ಮ ಯಜಮಾನರ ಹೆಸರು? ದೇವರಾಜ್. ಮಕ್ಕಳು? ಪ್ರಿಯಾ ಅನ್ನೋ ಹೆಣ್ಣು ಮಗಳಿದ್ದಾಳೆ. ಏನು ಓದ್ತಾ ಇದ್ದಾಳೆ? 9ನೇ ಕ್ಲಾಸ್ ಓದ್ತಿದ್ದಾಳೆ. ವೆರಿ ಗುಡ್. ನೀವೇನು ಓದಿದ್ದೀರಾ? ಹನ್ನೆರಡುವರೆಗೂ ಮಾತ್ರ ಓದಿದ್ದೀನಿ. ತುಂಬಾ ಜಾಸ್ತಿನೇ ಓದಿದ್ದೀರಾ. ಏನ್ ಕೆಲಸ ಮಾಡ್ತೀರಾ? ಸ್ವಂತವಾಗಿ ಲಕ್ಷ್ಮಿ ಸ್ಟೋರ್ಸ್ ಅಂತ ಜವಳಿ ಅಂಗಡಿ ಇಟ್ಟಿದ್ದೀವಿ. ಸ್ವಂತ ಅಂಗಡಿ ಅಂದ್ರೆ ಯಾವ ರೀತಿ? ಸ್ವಂತದ್ದು? ನಮ್ಮ ಮಾವನವ್ರಿಗೆ ಸ್ವಂತವಾಗಿದ್ದು. ಅಂಗಡಿ ಕೆಲಸ ನೋಡೋದ್ ಬಿಟ್ಟು ಬೇರೆ ಕೆಲಸದ ಕಡೆ ಗಮನ ಜಾಸ್ತಿ ಅನ್ಸುತ್ತೆ. ಅದೇ ಮಿನಿಸ್ಟರ್ ಮೇಲೆ ಕಂಪ್ಲೇಂಟ್ ಕೊಟ್ಟು ಪಬ್ಲಿಕ್ ಸೋಷಿಯಲ್ ಸರ್ವಿಸ್ ಎಲ್ಲ ಮಾಡ್ತಾ ಇದ್ದೀರಲ್ಲ, ಅದಕ್ಕೆ ಕೇಳಿದೆ. ಕಣ್ಣು ಮುಂದೆ ಒಂದು ತಪ್ಪು ನಡೀತಿರುವಾಗ ಅದನ್ನ ನೋಡ್ಕೊಂಡು ಸುಮ್ಮನೆ ಇರಕ್ಕಾಗಲ್ಲ. ಓ, ಅದನ್ನ ಸಮಾಜ ಸೇವೆ ಅಂತ ನೀವ್ ಅನ್ಕೊಂಡ್ರೆ ಹಾಗೆ ತಿಳ್ಕೊಳ್ಳಿ. ಚಾಕ್ಲೇಟ್ ಅಲ್ಲಿ ಮಾದಕ ವಸ್ತು ಮಿಕ್ಸ್ ಆಗಿದೆ ಅಂತ ಕಂಪ್ಲೇಂಟ್ ಮಾಡಿದಿರಲ್ಲ, ಮೊದಮೊದ್ಲು ಇದ್ರ ಬಗ್ಗೆ ಡೌಟ್ ನಿಮಗೆ ಹೇಗ್ ಬಂತು? ನನ್ನ ಮಗಳು ಪ್ರಿಯಾ ಓದೋ ಸ್ಕೂಲ್ ಮಕ್ಕಳು ಪಕ್ಕದ ಅಂಗಡಿಯಿಂದ ಈ ಚಾಕ್ಲೇಟ್ನ ತುಂಬಾ ಇಷ್ಟಪಟ್ಟು ತಿಂತಾ ಇದ್ರು. ಹೇಳ್ಬೇಕು ಅಂದ್ರೆ ಈ ಚಾಕ್ಲೇಟ್ಗೆ ಅಡಿಕ್ಟ್ ಆಗ್ಬಿಟ್ಟಿದ್ರು. ನಾನು ಈ ಚಾಕ್ಲೇಟ್ ಅಲ್ಲಿ ಅಂತದ್ದೇನ್ ಸ್ಪೆಷಲ್ ಇದೆ ಅಂತ ತಗೊಂಡು ತಿಂದ್ ನೋಡ್ದೆ. ತಿಂದ ಮೇಲೇನೆ ಈ ಚಾಕ್ಲೇಟ್ ಅಲ್ಲಿ ಏನೋ ವ್ಯತ್ಯಾಸ ಇದೆ ಅಂತ ಗೊತ್ತಾಯ್ತು. ಏನ್ ವ್ಯತ್ಯಾಸ ಗೊತ್ತಾಯ್ತು? ಪಬ್ಲಿಕ್ ಪ್ರಾಸಿಕ್ಯೂಟರ್ ಹೇಳ್ದ ಹಾಗೆ ದೇಹ ಬುದ್ಧಿ ಎಲ್ಲ ಚುರುಕಾಗತ್ತೆ, ಬೇರೆ ಲೋಕದಲ್ಲೇ ಇದ್ದಾಗ ಅನ್ಸುತ್ತೆ. ಇದು ಉತ್ಸಾಹಕ್ಕಾಗಿ ಸೇರಿಸಿರೋ ವಸ್ತು ಅಂತ ಮಿಸ್ಟರ್ ರಾಜು ಹೇಳಿದರಲ್ಲ. ಅವ್ರು ಹೇಳ್ತಾರೆ ಅದು ಮುಖ್ಯ ವಸ್ತು ಅಂತ, ಆದ್ರೆ ಅದು ಮಾದಕ ವಸ್ತು. ಮಾದಕ ವಸ್ತು ಅಂತ ಅಷ್ಟು ಸ್ಟ್ರಾಂಗ್ ಆಗಿ ಹೇಗೆ ಹೇಳ್ತೀರಾ? ಮಾದಕ ವಸ್ತು ಯೂಸ್ ಮಾಡೋ ಅಭ್ಯಾಸ ನಿಮಗಿದೆಯಾ? ಏನ್ ಕೇಳಿದ್ರಿ? ಮಾದಕ ವಸ್ತು ಯೂಸ್ ಮಾಡೋ ಅಭ್ಯಾಸ ಇದೆಯಾ ಅಂತ ಕೇಳ್ದೆ. ನನ್ನ ನೋಡಿ ಈ ಮಾತು ಕೇಳ್ತಿದ್ದೀರಾ? ಕೋರ್ಟ್ ಅಲ್ಲಿ ಕೇಳಿದ ಪ್ರಶ್ನೆಗೆ ಮಾತ್ರ ಉತ್ತರ ಕೊಡಬೇಕು. ಹೇಳಿ, ಹೇಗ್ ಬೇಕಾದ್ರೂ ಕೇಳ್ತೀರಾ? ಮಿಸ್ಸಸ್ ಮಹಾಲಕ್ಷ್ಮಿ, ಕೋರ್ಟ್ಗೆ ಬಂದು ಕಟಕಟೆಯಲ್ಲಿ ನಿಂತ ಮೇಲೆ ಲಾಯರ್ ಕೇಳೋ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡ್ಲೇಬೇಕು. ಹಾಗಂತ ಏನ್ ಬೇಕಾದ್ರೂ ಕೇಳ್ತೀರಾ? ಕೇಳ್ತೀನಿ, ಖಂಡಿತ ಕೇಳ್ತೀನಿ.
ಚಾಕ್ಲೇಟ್ ಅಲ್ಲಿ ಮಾದಕ ವಸ್ತು ಮಿಕ್ಸ್ ಆಗಿದೆ ಅಂತ ನೀವು ಕಂಪ್ಲೇಂಟ್ ಕೊಟ್ಟಿದ್ರ ಅಂದ್ಮೇಲೆ ನಿಮಗೆ ಚಾಕ್ಲೇಟ್ ಬಗ್ಗೆ ಗೊತ್ತಿರೋದಕ್ಕಿಂತ ಹೆಚ್ಚಾಗಿ ಮಾದಕ ವಸ್ತು ಬಗ್ಗೆ ಹೆಚ್ಚಾಗಿ ಗೊತ್ತಿರಬೇಕಲ್ವಾ? ಅದ್ರ ಬಗ್ಗೆ ಗೊತ್ತಿದ್ರೆ ಮಾತ್ರ ನೀವ್ ಈ ರೀತಿ ಕಂಪ್ಲೇಂಟ್ ಕೊಡಕ್ ಸಾಧ್ಯ. ಈಗ ಹೇಳಿ, ನಿಮಗೆ ಡ್ರಗ್ಸ್ ತಗೊಳ್ಳೋ ಅಭ್ಯಾಸ ಇದೆಯಾ? ಯಾವುದನ್ನ ಮನಸ್ಸಲ್ಲಿಟ್ಕೊಂಡು ಇಂಥ ಒಂದು ಪ್ರಶ್ನೆ ಕೇಳ್ತಿದ್ದೀರಾ? ಕೇಳಿಸ್ತಿಲ್ಲ, ಸ್ವಲ್ಪ ಜೋರಾಗಿ ಹೇಳಿ. ಇಲ್ಲ ಇಲ್ಲ ಇಲ್ಲ, ಬೇರೆ ಏನಾದ್ರೂ ಕೇಳ್ಬೇಕಾ? ಐ ಅಬ್ಜೆಕ್ಟ್ ಯುವರ್ ಆನರ್. ನನ್ನ ಕಕ್ಷಿದಾರರಿಗೆ ಕೋಪ ಬರ್ಸ್ಬೇಕು ಅಂತಾನೆ ಬೇಡದಿರೋ ಪ್ರಶ್ನೆಗಳನ್ನ ಡಿಫೆನ್ಸ್ ಲಾಯರ್ ಅವರು ಕೇಳ್ತಿದ್ದಾರೆ. ಯಾರಿಗೂ ಕೋಪ ಬರ್ಸ್ಬೇಕು ಅಂತ ಈ ಪ್ರಶ್ನೆ ಕೇಳಿಲ್ಲ. ವಾದಕ್ಕೆ ಬೇಕಾದ ಪ್ರಶ್ನೆನೇ ನಾನು ಕೇಳ್ತಾ ಇರೋದು. ಪಬ್ಲಿಕ್ ಪ್ರಾಸಿಕ್ಯೂಟರ್ ಸ್ವಲ್ಪ ತಾಳ್ಮೆಯಿಂದ ಇದ್ರೆ ಒಳ್ಳೇದು. ಅಬ್ಜೆಕ್ಷನ್ ಓವರ್ ರೂಲ್ಡ್. ಹೇಳಿ, ಮಾದಕ ವಸ್ತು ಅಭ್ಯಾಸ ಇದೆಯಾ? ಇಲ್ಲ. ಸರಿ, ಮಾದಕ ವಸ್ತು ಅಭ್ಯಾಸ ಇಲ್ಲದೆ ಇರೋ ನೀವು ಯಾವ ಆಧಾರದ ಮೇಲೆ ಇದು ಮಾದಕ ವಸ್ತು ಅಂತ ಕಲ್ಪಿಸ್ಕೊಂಡ್ರಿ? ಯಾವ ಆಧಾರದ ಮೇಲೆ ಅಂದ್ರೆ? ಪ್ರಶ್ನೆನೇ ಅರ್ಥ ಆಗ್ಲಿಲ್ಲ ಅಂತ ನಟಿಸ್ತಿದ್ದೀರಲ್ಲ, ಇದರಿಂದನೇ ನೀವು ಸತ್ಯ ಹೇಳೋದಿಲ್ಲ ಅಂತ ಚೆನ್ನಾಗಿ ಅರ್ಥ ಆಗೋಯ್ತು. ಯುವರ್ ಆನರ್, ನಾನ್ ಹೇಳ್ತೀನಿ, ಮಿನಿಸ್ಟರ್ ಮೇಲಿರೋ ಹಳೆ ದ್ವೇಷದಿಂದನೇ ಇವರು ಈ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಇದನ್ನ ನೀವು ಒಪ್ಕೋತೀರಾ ತಾನೆ? ಹಳೆ ದ್ವೇಷ ಇಟ್ಕೊಂಡು ನಾನು ಈ ಕಂಪ್ಲೇಂಟ್ ಕೊಟ್ಟಿಲ್ಲ. ಹಾಗಿದ್ರೆ ನಿಮಗೂ ಮಿನಿಸ್ಟರ್ಗೂ ನಡುವೆ ಈಗಾಗ್ಲೇ ಹಳೆ ದ್ವೇಷ ಇದೆ ಅನ್ನೋದನ್ನ ನೀವು ಒಪ್ಕೋತೀರಾ? ಹೌದಲ್ವಾ? ಒಪ್ಕೋತೀನಿ. ಗುಡ್. ಹಳೆ ದ್ವೇಷಕ್ಕೆ ಏನ್ ಕಾರಣ ತಿಳ್ಕೋಬೋದಾ? ಅವರು ನಮ್ಮ ಲಕ್ಷ್ಮಿ ಸ್ಟೋರ್ಸ್ ನ ಮಾರಾಟಕ್ಕೆ ಕೇಳಿದ್ರು. ಮಾರಾಟಕ್ಕೆ ತಾನೆ ಕೇಳಿದ್ರು? ಫ್ರೀ ಆಗೇನ್ ಕೇಳಿಲ್ವಲ್ಲ. ಮಾರಕ್ ನಾವು ತಯಾರಾಗಿಲ್ಲ ಅಂತ ಹೇಳಿದ್ಮೇಲೂ ಬೇರೆ ರೀತಿಲಿ ನಮಗ್ ತೊಂದ್ರೆ ಕೊಟ್ರು. ಆ ತೊಂದರೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಏನ್ ಮಾಡ್ಬೇಕು ಅಂತ ಯೋಚಿಸಿದ್ರಿ? ಅವರ ಕಂಪನಿ ಚಾಕ್ಲೇಟ್ ನಲ್ಲಿ ಮಾದಕ ವಸ್ತು ಮಿಕ್ಸ್ ಆಗಿದೆ ಅಂತ ಸುಳ್ಳಾಗಿ ಒಂದು ಕಂಪ್ಲೇಂಟ್ ಕೊಟ್ಟು ಅವ್ರನ್ನ ಒಳಗಡೆ ತಳ್ಬೇಕು ಅಂತೇಳಿ ಪ್ಲಾನ್ ಮಾಡಿದ್ರಿ, ಅಷ್ಟೇ ತಾನೆ? ಅಣ್ಣ, ಯಾರ ಬಗ್ಗೆ ಏನ್ ಕೇಳ್ತಾ ಇದ್ದೀರಾ? ಏಯ್, ಕೂತ್ಕೊಳ. ಏನಕ್ಕಾಯ್ದು? ಇದು ಮನೆ ಅಲ್ಲ, ಕೋರ್ಟು, ತಾಳ್ಮೆಯಿಂದ ಕೂತ್ಕೋ. ಕೋರ್ಟ್ ಆದ್ರೆ ನಿನ್ಗೆ ಇಷ್ಟ ಬಂದಂಗೆ ಪ್ರಶ್ನೆ ಕೇಳ್ತೀಯಾ? ಸೈಲೆನ್ಸ್, ಸೈಲೆನ್ಸ್. ಮಹಾಲಕ್ಷ್ಮಿ ಕೊಟ್ಟಿರೋ ಹೇಳಿಕೆಯಿಂದ ಅವರಿಗೆ ಮಿನಿಸ್ಟರ್ ಶಕುಂತಲಾ ದೇವಿ ಮೇಲೆ ಹಳೆ ದ್ವೇಷ ಇದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹಾಗಿರೋದ್ರಿಂದ ಇದನ್ನೇ ಕಾರಣವಾಗಿಟ್ಕೊಂಡು ಈ ಕೇಸಿನ ತೀರ್ಪನ್ನ ಕೊಡಬೇಕು ಅಂತ ವಿನಮ್ರತೆಯಿಂದ ಕೇಳ್ಕೋತೀನಿ. ದಟ್ಸ್ ಆಲ್ ಯುವರ್ ಆನರ್. ಮಿಸ್ಟರ್ ಪ್ರಾಸಿಕ್ಯೂಟರ್. ಎಸ್ ಯುವರ್ ಆನರ್. ನಿಮ್ ಕಡೆಯಿಂದ ವಾದ ಏನು? ಯುವರ್ ಆನರ್, ಸತ್ಯದ ಆಧಾರದ ಮೂಲಕನೆ ಬೆಳಕಿಗೆ ತರಕಾಗತ್ತೆ. ಅಂತ ಒಂದು ಆಧಾರನೇ ಲ್ಯಾಬ್ ಟೆಸ್ಟ್ ರಿಪೋರ್ಟ್. ಆ ರಿಪೋರ್ಟ್ ಅನ್ನು ನೋಡಕ್ ಮುಂಚೆನೆ ಡಿಫೆನ್ಸ್ ಲಾಯರ್ ಅವರು ಆತರ ತೀರ್ಪು ಹೇಳೋಗ್ ಮಾಡ್ತಿರೋದು ಒಳ್ಳೆ ತಮಾಷೆ. ಅವರ ಕಂಪನಿ ಚಾಕ್ಲೇಟ್ ಅನ್ನ ಟೆಸ್ಟ್ ಮಾಡಿ ಆ ರಿಪೋರ್ಟ್ ಅನ್ನ ರೆಡಿ ಮಾಡಿರೋ ಸರ್ಕಾರಿ ಪರಿಶೋಧಕ ಅಧಿಕಾರಿ ಶ್ರೀಮತಿ ಹೇಮಾ ಅವರನ್ನ ಟೆಸ್ಟ್ ರಿಪೋರ್ಟ್ ಜೊತೆಗೆ ಕೋರ್ಟ್ಗೆ ಹಾಜರಾಗ್ತಾರೆ ಅಂತ ಅನ್ಕೊಂಡಿದ್ವಿ. ಆದ್ರೆ ಏನು ಕಾರಣನೋ ಏನೋ ಅವರಿನ್ನೂ ಬರಲಿಲ್ಲ. ಅವ್ರು ಬರ್ದಿದ್ರೇನು? ರಿಪೋರ್ಟ್ ಬಂದಿದ್ಯಾ? ರಿಪೋರ್ಟ್ ಬಂದ್ಬಿಡ್ತು ಮೇಡಮ್. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನಾ
ಕಂಠೆ ಬದ್ನಾಮಿಸು ಬಗೆ ತ್ವಂ ಜೀವ ಶರತಸ್ತತಂ. ಹಾಗೇನೆ ಹಿರಿಯರ ಹತ್ರ ಆಶೀರ್ವಾದ ತಗೊಳ್ಳಿ. ನೀವಿಬ್ರು ನೂರ್ ಕಾಲ ಚೆನ್ನಾಗಿ ಬಾಳಿ. ಇವತ್ತು ಇಲ್ಲಿ ತಾಳಿ ಬದಲಾಯಿಸೋದಕ್ಕೆ ಬಂದಿರೋ ಎಲ್ರಿಗೂ ಅವ್ರ ಕುಟುಂಬದವ್ರು ಎಲ್ಲ ಬಂದಿದ್ದಾರೆ. ಆದ್ರೆ ನಮ್ಮಿಬ್ರನ್ನು ಅರ್ಥ ಮಾಡ್ಕೊಂಡವರು ನೀವ್ ಮಾತ್ರ ತಾತ. ನಮಗ ಆಶೀರ್ವಾದ ಮಾಡಿ. ನನ್ನ ಆಶೀರ್ವಾದ ನಿಮ್ಗೆ ಯಾವಾಗ್ಲೂ ಇರುತ್ತಮ್ಮ. ಸಂತೋಷವಾಗಿರಿ. ನಿಮ್ಮಿಬ್ಬರಿಗೂ ತಾಯಿಯವ್ರನ್ನ ಆಶೀರ್ವದಿಸಿ. ಅಮ್ಮನವ್ರ ಕೃಪೆ ನಿಮ್ ಮೇಲೆ ಯಾವಾಗ್ಲೂ ಇರುತ್ತೆ. ತಾಯಿ ಚಾಮುಂಡಿ, ಅಂಗಾಳ ಪರಮೇಶ್ವರಿ, ದಂಪತಿಗಳು ಸುಖ ಸಂತೋಷದಿಂದ ಬಾಳ್ಬೇಕು.